ಹಳ್ಳಿ ಪ್ರಕರಣದಲ್ಲಿ ಇಡೀ ಊರಿಗೆ ಬೆಂಕಿ ಹಾಕಿ 250 ಕ್ಕೂ ಹೆಚ್ಚು ವಾಹನಗಳನ್ನು ಸುಟ್ಟಾಕಿ ಪೊಲೀಸ್ ಸ್ಟೇಷನ್ ಅನ್ನು ಧ್ವಂಸ ಮಾಡಿ ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಅಷ್ಟು ಭೀಕರವಾಗಿರತಕ್ಕಂತ ಘಟನೆ ಇನ್ನೊಂದಿಲ್ಲ ಆ ತರ ಮಾಡಿದ್ರು ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಅದರ ನಂತರದ ಗಲಭೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಲಿಕ್ಕೆ ಹೋದವರು ಈ ತರದ ಗಂಭೀರವಾಗಿರತಕ್ಕಂತ ಕ್ರಿಮಿನಲ್ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರೋರನ್ನ ಕಾಂಗ್ರೆಸ್ನವರು ಅಮಾಯಕರು ಅಂತ ಪರಿಗಣಿಸೋದು ಬಹಳ ಅಪಾಯಕಾರಿಯಾಗಿರತಕ್ಕಂತ ಸಂಗತಿ ಇವರ ಈ ಅಪಾಯಕಾರಿ ರಾಜಕೀಯದ ಆಟ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರೋದು ಮಾತ್ರ ಅಲ್ಲ ದೇಶದ ಸಮಗ್ರತೆಗೂ ಕೂಡ ಅಪಾಯಕಾರಿಯಾಗಿರತಕ್ಕಂತ ಸಂಗತಿಯಾಗುತ್ತೆ ನಾನು ಅದನ್ನು ಖಂಡಿಸ್ತೇನೆ ನಿಮ್ಮ ಒಲೈಕೆಯ ರಾಜನೀತಿ ಅದರ ಪರಿಣಾಮ 2013 ರಿಂದ 18 ರವರೆಗೆ 32 ಕ್ಕೂ ಹೆಚ್ಚು ಜನ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಸಾವಿಗೆ ಕಾರಣ ಆಯಿತು ಅವರ ಕೊಲೆಗೆ ಕಾರಣ ಆಯಿತು ಅವತ್ತು ಮಾಡಿದ ತಪ್ಪನ್ನ ಮತ್ತೆ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಮತ್ತೆ ಮಾಡಲಿಕ್ಕೆ ಹೊರಟಿದ್ದೀರಿ ಮತ್ತೆ ಈ ರೀತಿ ಉಗ್ರ ಚಟುವಟಿಕೆಗಳಲ್ಲಿ ಸಮಾಜಘಾತಕ ಚಟುವಟಿಕೆಗಳಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡವ್ರನ್ನ ಅಮಾಯಕರು ಅಂತ ಪರಿಗಣಿಸಿ ಅವ್ರನ್ನ ಕೇಸ್ನಿಂದ ಬಿಡಲಿಕ್ಕೆ ಹೊರಡಿರ್ತಕ್ಕಂಥದ್ದು ನಾವು ಖಂಡಿಸ್ತೇವೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯವನ್ನು ಒಳಗೊಂಡಂತೆ ಈ ಕಾಂಗ್ರೆಸ್ನ ಈ ನೀತಿಯ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತೇವೆ